श्री सगुरु साईनाथाय नमः। श्री साई सच्चरिते 23ನೇ अध्याय। ನಿಜವಾಗಿಯೂ ಈ ಜೀವವು ಸತ್ವ ರಜಸ್ಸು ಮತ್ತು ತಪೋಗುಣಗಳಿಗಿಂತ ಮೀರಿದ್ದಾಗಿದೆ, ಆದರೆ ಮಾಯೆ ಎಂಬ ಭ್ರಮೆಗೆ ಸಿಕ್ಕಿ ತನ್ನ ಸ್ವಭಾವವನ್ನು ಮರೆತು ದೇಹವೇ ಮುಖ್ಯ, ತಾನೇ ಕತ್ತು, ತಾನೇ ಸುಖಿ ಎಂದು ಭಾವಿಸಿ ಪ್ರಪಂಚದ ವಿಪತ್ತಿನಲ್ಲಿ ಸಿಲುಕಿ ಮುಕ್ತಿ ಮಾರ್ಗವನ್ನರಿಯಲಾರದೆ ಹೋಗುತ್ತಾನೆ ಈ ಮಾನವ. ಗುರುಚರಣಕ್ಕೆ ಪ್ರೀತಿ ಮತ್ತು ಭಕ್ತಿಯಿಂದ ನಮಿಸುವುದೊಂದೇ ಮುಕ್ತಿಯ ಮೂಲ ಸಾಧನ. ಪ್ರತಿಭಾನ್ವಿತರಾದ ಶ್ರೀ ಸಾಯಿಬಾಬಾ ತಮ್ಮ ಭಕ್ತರನ್ನು ಸಂತಸಗೊಳಿಸಿ ಅವರನ್ನು ತಮ್ಮ ಸ್ವಭಾವಕ್ಕೆ ಪರಿವರ್ತಿಸುತ್ತಿದ್ದರು. ನಾವು ಶ್ರೀ ಸಾಯಿಬಾಬಾ ಅವರನ್ನು ಪರಮಾತ್ಮನ ಅವತಾರ ರೂಪರೆಂದು ತಿಳಿದು ಗೌರವಿಸುತ್ತೇವೆ, ಆದರೆ ಯಾವಾಗಲೂ ನಾನು ದೇವರ ಸೇವಕ ಮತ್ತು ವಿಧೇಯ ಎಂದು ಹೇಳುತ್ತಿದ್ದರು. ಅವರು ಅವತಾರ ರೂಪಿಗಳಾಗಿ ಜನರಿಗೆ ತಮ್ಮ ಧರ್ಮಗಳನ್ನು ಚಾಚು ತಪ್ಪದೆ ಪಾಲಿಸಿಕೊಂಡು ಬರಬೇಕೆಂದು ಹೇಳಿ ಅವರನ್ನು ಸನ್ಮಾರ್ಗ ಪ್ರವರ್ತಕರನ್ನಾಗಿ ಮಾಡಲು ಶ್ರಮಿಸಿದರು. ಅವರು ಯಾರೊಡನೆಯೂ ಪೈಪೋಟಿ ಮಾಡುತ್ತಿರಲಿಲ್ಲ ಮತ್ತು ಯಾರನ್ನೂ ನಿಂದಿಸುತ್ತಿರಲಿಲ್ಲ. ಸಕಲ ಚರಾಚರಗಳಲ್ಲಿ ಪರಮಾತ್ಮನನ್ನು ಕಂಡು ಅವರಲ್ಲಿ ವಿನಯ ನಮ್ರತೆಗಳಿದ್ದವು. ಮೂಢರನ್ನು ಅಧರ್ಮಿಗಳನ್ನು ಸರಿಯಾದ ಹಾದಿಗೆ ತರಲೋಸ್ಕರ ಮತ್ತು ಧರ್ಮವನ್ನು ಪ್ರತಿಷ್ಠಾಪಿಸಲೋಸ್ಕರ ಸಂತರು ಅವತಾರ ತಾಳುತ್ತಾರೆ ಎಂಬುದು ನಮಗೆ ತಿಳಿದ ವಿಷಯ. ನಾವು ಪೂರ್ವಜನ್ಮದಲ್ಲಿ ಸುಕೃತ ಮಾಡಿದ್ದರೆ ಮಾತ್ರ ಅಂತಹ ಸಂತರ ಸಂಪರ್ಕ ಲಭಿಸುವುದು. ಒಂದು ಸಾರಿ ಯೋಗ ಸಾಧಕರೊಬ್ಬರು ನಾನಾ ಸಾಹೇಬ ಚಾಂದೋರಕರ ಸಂಗಡ ಶಿರ್ಡಿಗೆ ಬಂದರು. ಅವರು ಪತಂಜಲಿ ಮೊದಲಾದ ಯೋಗ ಶಾಸ್ತ್ರಗಳನ್ನು ಓದಿದ್ದರೆ ಹೊರತು ಅವರಿಗೆ ಪ್ರಾಯೋಗಿಕ ಪರಿಶ್ರಮವಿರಲಿಲ್ಲ. ತಮ್ಮ ಮನಸ್ಸನ್ನು ಕೇಂದ್ರೀಕರಿಸಿ ಒಂದು ಕ್ಷಣಕಾಲವಾದರೂ ಸಮಾಧಿ ಸ್ಥಿತಿಯಲ್ಲಿ ಇಡಲಾಗುತ್ತಿರಲಿಲ್ಲ. ಸಾಯಿಬಾಬಾರವರ ಕೃಪೆಯಾದರೆ ದೀರ್ಘಕಾಲ ಸಮಾಧಿ ಸ್ಥಿತಿಯಲ್ಲಿರಬಹುದೆಂದು ಭಾವಿಸಿ ಶಿರ್ಡಿಗೆ ಬಂದು ಮಸೀದಿಯನ್ನು ಅವರು ಪ್ರವೇಶಿಸಿದರು. ಆಗ ಈರುಳ್ಳಿಯನ್ನು ತಿನ್ನುತ್ತಿದ್ದ ಬಾಬಾ ಅವರನ್ನು ಕಂಡ ಕೂಡಲೇ ಅವರು ಮನಸ್ಸಿನಲ್ಲಿ ಒಣಗಿದ ರೊಟ್ಟಿ ಮತ್ತು ಈರುಳ್ಳಿ ತಿನ್ನುವ ಫಕೀರನಿಂದ ನನಗೆ ಏನೂ ಪ್ರಯೋಜನ ಎಂದುಕೊಂಡರು. ಸಾಯಿಬಾಬಾ ಆ ಗೃಹಸ್ಥರ ಇಂಗಿತವನ್ನು ಅರಿತು ಕಾಕಾ ಸಾಹೇಬರಿಗೆ ಯಾರಿಗೆ ಈರುಳ್ಳಿಯನ್ನು ತಿಂದು ಜೀರ್ಣಿಸಿಕೊಳ್ಳುವ ಶಕ್ತಿ ಇರುವುದೋ ಅವರು ಮಾತ್ರ ಅದನ್ನು ತಿನ್ನಬಲ್ಲರು, ಇತರರಿಗೆ ತಿನ್ನಲು ಶಕ್ಯವಿಲ್ಲ ಎಂದು ಹೇಳಿದರು. ಈ ಮಾತು ಕೇಳಿದ ಆ ಸಾಧಕರಿಗೆ ಆಶ್ಚರ್ಯವಾಯಿತು. ಬಾಬಾರವರ ಪಾದಗಳಿಗೆರಗಿ ಶರಣು ಹೊಂದಿದರು. ನಂತರ ಪರಿಶುದ್ಧವಾದ ಮನಸ್ಸಿನಿಂದ ತಮ್ಮ ಕಷ್ಟಗಳೆಲ್ಲವನ್ನು ಬಾಬಾ ಅವರಿಗೆ ಹೇಳಿ ಸಮಂಜಸವಾದ ಉತ್ತರ ಪಡೆದರು. ಈ ರೀತಿ ತೃಪ್ತಿಯಿಂದ ಆಶೀರ್ವಾದ ಪಡೆದು ಉದಿಯನ್ನು ಸ್ವೀಕರಿಸಿ ಶಿರ್ಡಿಯಿಂದ ಹೋದರು. ಈ ಹಿಂದಿನ ಅಧ್ಯಾಯದಲ್ಲಿ ಬಾಬಾ ಹೇಗೆ ಅನಾಹುತಗಳನ್ನು ನಿರೀಕ್ಷಿಸುತ್ತಿದ್ದರು ಮತ್ತು ಮಿರಿಕರನ್ನು ಹೇಗೆ ಕಾಪಾಡಿದರು ಎಂಬುದನ್ನು ತಿಳಿಸಿದ್ದೇವೆಯಷ್ಟೇ. ಈಗ ಇದಕ್ಕಿಂತ ಅದ್ಭುತವಾದ ಕಥೆಯನ್ನು ಕೇಳಿರಿ. ಒಂದು ದಿನ ಶ್ಯಾಮ್ ಅವರು ವಿಷಪೂರಿತವಾದ ಸರ್ಪದಿಂದ ಕಚ್ಚಲ್ಪಟ್ಟರು. ಕಿರುಬೆರಳಿಗೆ ಸರ್ಪವು ಕಡಿದಿದ್ದರಿಂದ ವಿಷವು ದೇಹಕ್ಕೆಲ್ಲ ವ್ಯಾಪಿಸಿತು. ಯಾತನೆ ಬಹಳವಾಗಿ ಅವರಿಗೆ ಬದುಕುವ ಭರವಸೆ ಉಳಿದಿರಲಿಲ್ಲ. ಅವರ ಸ್ನೇಹಿತರು ಎಂದಿನಂತೆ ಅವರನ್ನು ವಿಠೋಬ ದೇವಾಲಯಕ್ಕೆ ಕರೆದುಕೊಂಡು ಹೋಗಬೇಕೆಂದಿದ್ದರು. ಅಷ್ಟರಲ್ಲಿ ಶ್ಯಾಮ್ ಅವರು ತಮ್ಮ ವಿಠೋಬ ಬಾಬಾರವರಲ್ಲಿಗೆ ಮಸೀದಿಗೆ ಧಾವಿಸಿದರು. ಬಾಬಾ ಶ್ಯಾಮ ಅವರನ್ನು ನೋಡಿ ಒಮ್ಮೆಲೆ ಬಯಲಾರಂಭಿಸಿದರು. ಕೋಪದಿಂದ ನೀಚನೆ ಮೇಲೆ ಹತಬೇಡ, ಎಚ್ಚರಿಕೆಯಿಂದಿರು, ಹೋಗು, ಇಳಿದು ಹೋಗು ಎಂದು ಒದರಾಡಿದರು. ಸಾಯಿಬಾಬಾ ಅವರ ಈ ನಡತೆಯನ್ನು ನೋಡಿ ಶ್ಯಾಮ ಎದೆಗುಂದಿದರು. ಮಸೀದಿಯೇ ತಮ್ಮ ಮನೆ, ಬಾಬಾರವರೇ ತಮ್ಮ ಸರ್ವಸ್ವ ಎಂದು ಭಾವಿಸಿದ್ದವರನ್ನು ಈ ರೀತಿ ಓಡಿಸಿದರೆ ಅವರಲ್ಲಿಗೆ ಹೋಗಬೇಕು. ಅವರು ಜೀವಿತದ ಆಶೆ ಬಿಟ್ಟು ಮೌನದಿಂದ ನಿಂತರು. ಸ್ವಲ್ಪ ಹೊತ್ತಿನ ನಂತರ ಬಾಬಾ ಶಾಂತಚಿತ್ತರಾಗಿ ಶ್ಯಾಮ ಅವರನ್ನು ಕರೆದುಕೊಂಡು ಹೆದರಬೇಡ, ಸ್ವಲ್ಪವೂ ಚಿಂತಿಸಬೇಕಿಲ್ಲ, ದಯಾಮಯನಾದ ಫಕೀರನು ನಿನ್ನನ್ನು ರಕ್ಷಿಸುತ್ತಾನೆ, ಮನೆಗೆ ಹೋಗಿ ಸುಮ್ಮನೆ ಕುಳಿತುಕೋ, ನನ್ನ ಮಾತಿನಲ್ಲಿ ನಂಬಿಕೆ ಇಡು, ಚಿಂತೆ ಬಿಡು ಎಂದು ಹೇಳಿದರು. ನಂತರ ಕಾಕಾ ಸಾಹೇಬ ತಾತ್ಯ ಪಾಟೀಲರನ್ನು ಕರೆದು ಶ್ಯಾಮನು ತನಗೆ ಬೇಕಾದ ಆಹಾರ ತಿನ್ನಲಿ, ಬೇಕಾದ ಹಾಗೆ ಅಡ್ಡಾಡಲಿ, ಆದರೆ ರಾತ್ರಿ ಮಲಗಿಕೊಳ್ಳುವುದು ಬೇಡ ಎಂದು ಹೇಳಿ ಕಳುಹಿಸಿದರು. ಇದನ್ನು ಪಾಲಿಸಿದ ಶ್ಯಾಮ ಮರುದಿನ ಬೆಳಿಗ್ಗೆ ಗುಣ ಹೊಂದಿದರು. ಬಾಬಾ ಅವರು ಹೋಗು ಹೋಗು ಇಳಿದು ಹೋಗು ಎಂದು ಹೇಳಿದ್ದುದು ಶ್ಯಾಮ ಅವರಿಗಲ್ಲ, ಅದು ಸರ್ಪಕ್ಕೆ ಮತ್ತು ಅದರ ವಿಷಕ್ಕೆ ನೇರವಾದ ಆಜ್ಞೆಯಾಗಿತ್ತೆಂಬುದನ್ನು ನಾವು ಗಮನಿಸಬೇಕು. ಇತರರಂತೆ ಅವರು ಮಂತ್ರ ಉಪಯೋಗಿಸಲಿಲ್ಲ, ಅವರ ಮಾತುಗಳೇ ಮಂತ್ರಗಳಾಗಿದ್ದವು. ಯಾರು ಈ ಕಥೆಯನ್ನಾಗಲಿ ಅಥವಾ ಇದೇ ತರದ ಬೇರೆ ಕಥೆಯನ್ನಾಗಲಿ ಕೇಳುವರೋ ಅವರಿಗೆ ಬಾಬಾರವರಲ್ಲಿ ದೃಢನಂಬಿಕೆ ಉಂಟಾಗುವುದು. ಈ ಮಾಯೆ ಎಂಬ ಸಂಸಾರ ಸಾಗರವನ್ನು ದಾಟಲು ಸುಲಭವಾದ ಸಾಧನವೆಂದರೆ ಸಾಯಿಬಾಬಾರವರ ನಾಮಸ್ಮರಣೆ. ಒಂದು ಸಾರೆ ಕಾಲಾರ ಅಂಟು ಜಾಡ್ಯವು ಶಿರ್ಡಿಯಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿತು. ಗ್ರಾಮವಾಸಿಗಳು ಶಿರ್ಡಿ ಮತ್ತಿತರ ಅಕ್ಕಪಕ್ಕದ ಊರುಗಳ ನಡುವೆ ಇದ್ದ ಸಾರಿಗೆ ಸಂಪರ್ಕಗಳನ್ನು ಕಡಿದು ಹಾಕಿದರು. ಊರಿನವರೆಲ್ಲ ಸೇರಿ ಕಾಲಾರ ತಡೆಗಟ್ಟಲು ಯಾವ ಸೌದೆಗಾಡಿಯೂ ಶಿರ್ಡಿಯೊಳಗೆ ಬರಬಾರದು ಮತ್ತು ಯಾರೂ ಪ್ರಾಣಿವಧೆ ಮಾಡಬಾರದು ಎಂಬ ನಿಯಮಗಳನ್ನು ವಿಧಿಸಿ ಅವುಗಳನ್ನು ಮೀರಿ ನಡೆದವರಿಗೆ ದಂಡ ವಿಧಿಸಬೇಕೆಂದು ತೀರ್ಮಾನಿಸಿದರು.
ಬಾಬಾ ಜನರ ಈ ಮೂಢ ನಂಬಿಕೆಯನ್ನು ಅರಿತು ಅವುಗಳನ್ನು ಗಮನಿಸಲೇ ಇಲ್ಲ. ಈ ನಿಯಮ ಜಾರಿಯಲ್ಲಿರುವಾಗಲೇ ಸೌದೆ ಗಾಡಿಯೊಂದು ಶಿರ್ಡಿಗೆ ಬಂದಿತು. ಆಗ ಹಳ್ಳಿಯಲ್ಲಿ ಕಟ್ಟಿಗೆಯ ಅಭಾವವಿತ್ತು. ಆದರೂ ನಿಯಮಕ್ಕನುಸಾರವಾಗಿ ಯಾರೂ ಕಟ್ಟಿಗೆ ಗಾಡಿಯನ್ನು ಊರೊಳಗೆ ಬಿಡಲಿಲ್ಲ. ಇದನ್ನು ನೋಡಿದ ಕೂಡಲೇ ಬಾಬಾ ಸ್ವತಃ ಅಲ್ಲಿಗೆ ಬಂದು ಕಟ್ಟಿಗೆ ಗಾಡಿಯನ್ನು ಊರೊಳಗೆ ಕರೆದುಕೊಂಡು ಹೋದರು. ಬಾಬಾ ಅವರನ್ನು ತಡೆಯಲು ಯಾರಿಗೂ ಧೈರ್ಯವಿರಲಿಲ್ಲ. ದುನಿಗೆ ಕಟ್ಟಿಗೆ ಬೇಕಾಗಿದ್ದುದರಿಂದ ಎಲ್ಲ ಕಟ್ಟಿಗೆಯನ್ನು ಅವರೇ ಕೊಂಡರು. ಬಾಬಾ ಹಗಲಿರುಳು ದುನಿಯನ್ನು ಉರಿಸುತ್ತಲೇ ಇದ್ದರು. ಆದುದರಿಂದ ಅವರು ಕಟ್ಟಿಗೆಯನ್ನು ಶೇಖರಿಸಿ ಇಡುತ್ತಿದ್ದರು. ಬಾಬಾರವರ ಮಸೀದಿಗೆ ಯಾರು ಬೇಕಾದರೂ ಬರಬಹುದಾಗಿತ್ತು. ಅವರು ಬಾಗಿಲನ್ನಾಗಲಿ ಬೀಗವನ್ನಾಗಲಿ ಹಾಕುತ್ತಿರಲಿಲ್ಲ. ಕೆಲವು ಬಡವರು ತಮಗೆ ಬೇಕಾದಾಗ ಮಸೀದಿಯಿಂದ ಕಟ್ಟಿಗೆ ತೆಗೆದುಕೊಂಡು ಹೋಗುತ್ತಿದ್ದರು. ಅದಕ್ಕೆ ಬಾಬಾ ಎಂದು ಬೇಡವೆನ್ನುತ್ತಿರಲಿಲ್ಲ. ಪ್ರಪಂಚದಲ್ಲೆಲ್ಲ ಪರಮಾತ್ಮ ವ್ಯಾಪಿಸಿರುತ್ತಾನೆ ಎಂಬುದನ್ನು ಅವರು ಮನಗಂಡಿದ್ದರು. ಯಾರಲ್ಲಿಯೂ ದ್ವೇಷ ಬೆಳೆಸುತ್ತಿರಲಿಲ್ಲ. ಬಾಬಾ ವಿರಕ್ತರಾಗಿದ್ದರು. ಸಾಮಾನ್ಯ ಜನರಂತೆ ಎಲ್ಲರೊಡನೆ ಕಲೆತು ಮಾರ್ಗದರ್ಶಕರಾಗಿದ್ದರು. ಬಾಬಾ ಎರಡನೆಯ ನಿಯಮವನ್ನು ಹೇಗೆ ಮುರಿದರೆಂಬುದನ್ನು ಈಗ ನೋಡೋಣ. ಈ ನಿಯಮ ಜಾರಿಯಲ್ಲಿರುವಾಗ ಯಾರೋ ಒಬ್ಬರು ಮಸೀದಿಯ ಹತ್ತಿರ ಒಂದು ಆಡನ್ನು ಹೊಡೆದುಕೊಂಡು ಹೋಗುತ್ತಿದ್ದರು. ಅದು ಬಹಳ ಕೃಶವಾಗಿ ಮರಣಾವಸ್ಥೆಯಲ್ಲಿತ್ತು. ಆ ಸಮಯದಲ್ಲಿ ಮಾಲೆಗಾಮ ಪೀರ ಅಹಮದ ಬಡೇಬಾಬಾ ಅವರು ಅಲ್ಲಿದ್ದರು. ಬಾಬಾ ಆ ಆಡನ್ನು ಒಂದೇ ಏಟಿಗೆ ಕಡಿದು ಕೊಲ್ಲಬೇಕೆಂದು ಅವರಿಗೆ ಹೇಳಿದರು. ಬಡೇಬಾಬಾ ಸಾಯಿಬಾಬಾ ಅವರಲ್ಲಿ ಬಹಳ ಗೌರವವನ್ನಿಟ್ಟಿದ್ದರು. ಅವರು ಯಾವಾಗಲೂ ಬಾಬಾ ಅವರ ಬಲಗಡೆಗೆ ಕುಳಿತಿರುತ್ತಿದ್ದರು. ಬಡೇಬಾಬಾ ಹುಕ್ಕಾ ಸೇದಿದ ನಂತರವೇ ಅದನ್ನು ಬಾಬಾ ಸೇದುತ್ತಿದ್ದರು. ಮಧ್ಯಾಹ್ನದ ಊಟದ ಸಮಯದಲ್ಲಿ ಎಲೆ ಬಡಿಸಿದ ನಂತರ ಬಾಬಾ ಅವರು ಬಡೇಬಾಬಾ ಅವರನ್ನು ಕರೆದು ಪಕ್ಕದಲ್ಲಿ ಕೂಡಿಸಿಕೊಂಡು ಊಟ ಮಾಡುತ್ತಿದ್ದರು. ಬಾಬಾ ತಾವು ಪಡೆದ ದಕ್ಷಿಣೆಯಿಂದ ಪ್ರತಿದಿನವೂ ಅವರಿಗೆ 50 ರೂಪಾಯಿಗಳನ್ನು ಕೊಡುತ್ತಿದ್ದರು. ಬಡೇಬಾಬಾ ಮಸೀದಿಯಿಂದ ಹೊರಡುವಾಗ ಸ್ವಲ್ಪ ದೂರ ಅವರನ್ನು ಹಿಂಬಾಲಿಸಿ ಹೋಗಿ ಬೀಳ್ಕೊಡುತ್ತಿದ್ದರು. ಅವರ ಮೇಲೆ ಅಷ್ಟೊಂದು ಬಾಬಾರವರಿಗೆ ಪ್ರೀತಿ, ವಿಶ್ವಾಸ ಮತ್ತು ಆದರ. ಬಾಬಾ ಅವರು ಆಡನ್ನು ವಧಿಸು ಎಂದು ಹೇಳಿದುದನ್ನು ಕೇಳಿ ಅವರು ಕಾರಣವಿಲ್ಲದೆ ಅದನ್ನೇಕೆ ವಧಿಸಬೇಕು ಎಂದು ಹೇಳಿ ನಿರಾಕರಿಸಿದರು. ನಂತರ ಬಾಬಾ ಶ್ಯಾಮ ಅವರಿಗೆ ಆಜ್ಞಾಪಿಸಿದರು. ಶ್ಯಾಮ ಕೂಡಲೇ ರಾಧಾಕೃಷ್ಣಮಾಯಿ ಬಳಿಗೆ ಹೋಗಿ ಚೂರಿಯನ್ನು ತಂದು ಬಾಬಾ ಅವರ ಮುಂದಿಟ್ಟರು. ರಾಧಾಕೃಷ್ಣಮಾಯಿಗೆ ಸಮಾಚಾರ ತಿಳಿಯಿತು. ಆದುದರಿಂದ ಅವರು ಶ್ಯಾಮ ಅವರನ್ನು ಕರೆದು ಚೂರಿಯನ್ನು ಮರಳಿ ಕೊಡುವಂತೆ ಹೇಳಿದಳು. ಶ್ಯಾಮ ಬೇರೆ ಚೂರಿಯನ್ನು ತೆಗೆದುಕೊಂಡು ಬರುವೆನೆಂದು ಹೇಳಿ ಹೊರಟು ಹೋಗಿ ಹಿಂದಿರುಗಲೇ ಇಲ್ಲ. ನಂತರ ಕಾಕಾ ಸಾಹೇಬರ ಸರತಿ ಬಂದಿತು. ಅವರು ಪುಟವಿಟ್ಟ ಚಿನ್ನ, ಆದರೂ ಪರೀಕ್ಷಿಸಲೇಬೇಕಿತ್ತು. ಬಾಬಾ ಅವರು ದೀಕ್ಷಿತರ ಕೈಗೆ ಚೂರಿ ಕೊಟ್ಟು ಆಡನ್ನು ವಧಿಸಲು ಆಜ್ಞೆ ಮಾಡಿದರು. ಕೂಡಲೇ ಕಾಕಾ ಆಜ್ಞೆ ಪಾಲಿಸಲು ಸಿದ್ಧರಾದರು. ಕಾಕಾ ಸಾಹೇಬ ಶುದ್ಧ ಬ್ರಾಹ್ಮಣರು. ಪ್ರಾಣಿವಧೆ ಅವರಿಂದ ಕನಸಿನಲ್ಲಿಯೂ ಆಗದ ಮಾತು. ಹಿಂಸಾತ್ಮಕ ವಿಚಾರಗಳಿಗೆ ಹಿಂಜರಿಯುತ್ತಿದ್ದ ಅವರು ಆಡನ್ನು ವಧಿಸಲು ನಿಶ್ಚಯ ಮಾಡಿದರು. ಅಲ್ಲಿದ್ದವರೆಲ್ಲರೂ ಮಹಮ್ಮದಿಯರಾದ ಬಡೇ ಬಾಬಾರವರೇ ಸಮ್ಮತಿಸಲಿಲ್ಲ. ಈ ಅಂಜುಬುರುಕ ಬ್ರಾಹ್ಮಣ ಹೇಗೆ ಸಮ್ಮತಿಸಿದರು ಎಂದು ಅಚ್ಚರಿಗೊಂಡರು. ದೋತರ ಏರಿಸಿ ಕೈಯನ್ನು ಮೇಲಕ್ಕೆತ್ತಿ ಬಾಬಾರವರ ಕೊನೆಯ ಆಜ್ಞೆಯನ್ನು ಕಾಕಾ ನಿರೀಕ್ಷಿಸುತ್ತಿದ್ದರು. ಆಗ ಬಾಬಾ ಏನು ಯೋಚಿಸುತ್ತಿರವೆ, ಕೊಲ್ಲು ಎಂದು ನುಡಿದರು. ಆಗ ಕಾಕಾ ತಕ್ಷಣ ಆಡಿಗೆ ಹೊಡೆಯುವುದರಲ್ಲಿದ್ದರು. ಕೂಡಲೇ ಬಾಬಾ ನಿಲ್ಲು, ನೀನೆಷ್ಟು ಕಠಿಣ ಹೃದಯದವನು, ಅದನ್ನೇಕೆ ಕೊಲ್ಲುವೆ ಎಂದು ಅವರನ್ನು ತಡೆದರು. ಆಗ ಕಾಕಾ ಸಾಹೇಬರು ಚೂರಿಯನ್ನು ಕೆಳಗೆ ಇಟ್ಟು, ಬಾಬಾ ನಿಮ್ಮ ಅಮೃತವಾಣಿಯೇ ನಮಗೆ ಶಾಸನ, ನಮಗೆ ಇತರ ನಿಯಮಗಳು ತಿಳಿದಿಲ್ಲ. ನಾವು ನಿಮ್ಮನ್ನೇ ನಂಬಿರುವೆವು. ಯಾವುದು ಹಿತಕರ ಮತ್ತು ಯಾವುದು ಅಹಿತಕರ ಎಂಬ ಬಗ್ಗೆ ನಮಗೆ ಪರಿವೆ ಇಲ್ಲ, ಮತ್ತು ಅದನ್ನು ಚಿಂತಿಸುವ ಗೊಡವೆಗೂ ಸಹ ನಾವು ಹೋಗುವುದಿಲ್ಲ. ಗುರುವಿನ ಆಜ್ಞೆಯಂತೆ ಚಾಚು ತಪ್ಪದೆ ನಡೆದುಕೊಳ್ಳುವುದೇ ನಮ್ಮ ಧರ್ಮ ಎಂದರು. ಆಗ ಬಾಬಾ ತಾವೇ ಅದರ ಆಹುತಿಯನ್ನು ಮಾಡುವೆನೆಂದು ಹೇಳಿದರು. ಫಕೀರರು ತಂಗುವ ತಕಿಯ ಎಂಬ ಸ್ಥಳದಲ್ಲಿ ಅದರ ಆಹುತಿ ಮಾಡಬೇಕೆಂದು ಎಲ್ಲರೂ ನಿರ್ಧರಿಸಿದರು. ಆದರೆ ಅದು ಮಾರ್ಗದಲ್ಲಿಯೇ ಮರಣ ಹೊಂದಿತು. ಹೇಮಾಡಪಂತರು ಶಿಷ್ಯರನ್ನು ಈ ಕೆಳಕಂಡಂತೆ ವಿಂಗಡಿಸಿ ಈ ಅಧ್ಯಾಯವನ್ನು ಮುಗಿಸಿರುತ್ತಾರೆ. ಉತ್ತಮ, ಮಧ್ಯಮ ಮತ್ತು ಸಾಮಾನ್ಯ. ಗುರುವಿಗೆ ಏನು ಬೇಕು ಎಂಬುದನ್ನರಿತು ಅವರ ಆಜ್ಞೆಗಾಗಿ ಕಾಯದೆ ಅವರ ಸೇವೆ ಮಾಡುವವರು ಮೊದಲನೇ ವರ್ಗಕ್ಕೆ ಸೇರಿದವರು. ಅವರ ಆಜ್ಞೆಯನ್ನು ಬರೀ ಪರಿಪಾಲಿಸುವವರು ಎರಡನೇ ವರ್ಗಕ್ಕೆ ಸೇರಿದವರು. ಗುರುವಿನ ಆಜ್ಞೆಯನ್ನು ಪಾಲಿಸದವರು ಮತ್ತು ತಮ್ಮ ಕರ್ತವ್ಯವನ್ನು ಮುಂದೂಡುವವರು ಮೂರನೇ ವರ್ಗಕ್ಕೆ ಸೇರಿದವರು. ಶಿಷ್ಯರಿಗೆ ಗುರುವಿನಲ್ಲಿ ದೃಢವಾದ ನಂಬಿಕೆ ಇರಬೇಕು. ಆಗ ಅವರು ತಾಳ್ಮೆಯಿಂದ ಆಧ್ಯಾತ್ಮಿಕ ಗುರಿಯನ್ನು ಮುಟ್ಟಲು ಸಾಧ್ಯವಾಗುವುದು. ಅವರಿಗೆ ಹಠ ಯೋಗ ಮತ್ತು ಇತರ ಯೋಗಾಧ್ಯಯನಗಳ ಅವಶ್ಯಕತೆ ಇರುವುದಿಲ್ಲ. ಇಂಥ ಭಕ್ತರು ಬಹು ಶೀಘ್ರವಾಗಿ ಮುಕ್ತಿ ಮಾರ್ಗವನ್ನು ಕ್ರಮಿಸುವರು. ಮುಂದಿನ ಅಧ್ಯಾಯದಲ್ಲಿ ಬಾಬಾ ಅವರ ಹಾಸ್ಯ ಮತ್ತು ವಿನೋದವನ್ನು ನೋಡೋಣ. ಶ್ರೀ ಸಾಯಿ ಪ್ರಣಾಮ.